ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಎಜುಕೇ ಕನ್ನಡ ಯೂಟ್ಯೂಬ್ ಚಾನಲ್ ಇವತ್ತಿನ ಈ ವಿಡಿಯೋದಲ್ಲಿ ಎಸ್ ಎಸ್ ಎಲ್ ಸಿ ಪಾಸಾಗಿ ಫಸ್ಟ್ ಪಿ ಯು ಸಿಗ ಹೋಗುವಂಥ ವಿದ್ಯಾರ್ಥಿಗಳು ಹಾಗೆ ಫಸ್ಟ್ ಪಿ ಯು ಇಂದ ಪಾಸಾಗಿ ಸೆಕೆಂಡ್ ಪಿ ಯು ಸಿಗೆ ಹೋಗುವಂಥ ವಿದ್ಯಾರ್ಥಿಗಳಿಗೆ ಯಾವಾಗಿಂದ ಅಡ್ಮಿಷನ್ ಸ್ಟಾರ್ಟ್ ಆಗುತ್ತೆ ಯಾವಾಗಿಂದ ಕ್ಲಾಸಸ್ ಸ್ಟಾರ್ಟ್ ಆಗುತ್ತೆ ಅನ್ನೋದನ್ನು ನಾನು ತಿಳಿಸ್ಕೊಡ್ತಾಯಿದ್ದೀನಿ ನೀವೆಲ್ಲ ಕಾತರದಿಂದ ಕಾಯ್ದಿರ್ತೀರ ಅಲ್ವಾ ನಾನು ಯಾವಾಗ ಫಸ್ಟ್ ಪಿ ಟೆಂತ್ ಮುಗಿಸಿದ್ದೀನಿ ಇವಾಗ ಯಾವಾಗ ಫಸ್ಟ್ ಪಿ ಯು ಸಿಗೆ ಹೋಗ್ತೀನಿ ಯಾವಾಗ ಅಡ್ಮಿಷನ್ ಸ್ಟಾರ್ಟ್ ಆಗುತ್ತೆ ಹೀಗೆ ಇನ್ನೇನೋ ರಿಸಲ್ಟ್ ಬರೋದ್ರಲ್ಲೂ ಇದೆ ಸೊ ರಿಸಲ್ಟ್ ಬಂದ ತಕ್ಷಣ ನಿಮಗೆ ಅದೇ ತಲೆಯಲ್ಲಿ ಓಡ್ತಾ ಇರುತ್ತೆ ಅದಕ್ಕೋಸ್ಕರ ಈ ವಿಡಿಯೋದಲ್ಲಿ ಆ ವಿಷಯನ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನೀವೇನಾದರೂ ನಮ್ಮ ಚಾನಲ್ನ ಇದೇ ಮೊದಲನೇ ಬಾರಿಗೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲಿಗೆ ಎಸ್ ಎಸ್ ಎಲ್ ಸಿ ಮುಗಿಸಿದಂತಹ ವಿದ್ಯಾರ್ಥಿಗಳು ಫಸ್ಟ್ ಪಿ ಯುಗೆ ಯಾವಾಗ ಅಡ್ಮಿಷನ್ ಆಗಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಇವಾಗ ಇನ್ನೇನೋ ಎಕ್ಸಾಮ್ದು ರಿಸಲ್ಟ್ ಬರೋದ್ರಲ್ಲಿದೆ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳು ಆ ರಿಸಲ್ಟ್ಗೋಸ್ಕರ ಕಾಯ್ತಾ ಇದ್ರಿ ಅದನ್ನು ಸಹ ಅಫಿಷಿಯಲಿ ಅವ್ರು ಅನೌನ್ಸ್ ಮಾಡಿದ್ದಾರೆ ಇಂಥ ದಿನ ಕೊಡ್ತೀವಿ ಅಂತ ಅದು ಮೇ ಹತ್ತೊಂಬತ್ತಕ್ಕೆ ನಿಮ್ದು ಎಸ್ ಎಸ್ ಎಲ್ ಸಿ ರಿಸಲ್ಟ್ ಬರುತ್ತೆ ಎಸ್ ಎಸ್ ಎಲ್ ಸಿ ರಿಸಲ್ಟ್ ಬಂದ ತಕ್ಷಣ ನೀವು ನೆಕ್ಸ್ಟ್ ಏನು ಮಾಡಬೇಕು ಕಾಲೇಜ್ಗೆ ಸೇರಿಸ್ಕೊಳ್ಳೋದನ್ನ ನೋಡಬೇಕು ಯಾವ ಕಾಂಬಿನೇಷನ್ ತಗೊಳ್ಳೋದು ಯಾವ ಕಾಲೇಜ್ ಸೇರ್ಕೊಳ್ಳೋದು ಹೇಗೆ ಈ ರೀತಿ ಎಲ್ಲ ಇರುತ್ತೆ ಅಲ್ವಾ ನೀವು ಅದನ್ನು ಡಿಸೈಡ್ ಮಾಡಿದ್ರೆ ಅಂತ ಹೇಳಿದ್ರೆ ಕಾಲೇಜಿಗೆ ಅಡ್ಮಿಷನ್ ಯಾವಾಗಿಂದ ಅನ್ನೋದು ಒಂದು ಡೌಟ್ ನಿಮ್ಮಲ್ಲಿರುತ್ತೆ ಅದು ಯಾವಾಗಿಂದ ಅಂತ ಅಂತ ಹೇಳೋದಾದರೆ ಈಗ ಮೇ ಹತ್ತೊಂಬತ್ತಕ್ಕೆ ರಿಸಲ್ಟ್ ಬರುತ್ತೆ ರಿಸಲ್ಟ್ ಬಂದು ಟು ತ್ರೀ ಡೇಸ್ಗೆ ಅವರು ಸ್ಟಾರ್ಟ್ ಮಾಡ್ತಾರೆ ಈಗ ರಿಸಲ್ಟ್ ಮೇ ನೈನ್ಟೀನ್ತ್ಗೆ ಅಂದರೆ ಟ್ವೆಂಟಿಯಿಂದನೇ ಅಂತ ಅಂದ್ಕೊಳ್ಳಿ ಅಷ್ಟು ಅಷ್ಟರಲ್ಲೇ ನಿಮಗೆ ಎಸ್ 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 ಎಲ್ ಸಿ ಫಸ್ಟ್ ಸಿಗೆ ಹೋಗುವಂಥ ವಿದ್ಯಾರ್ಥಿಗಳಿಗೆ ಅಡ್ಮಿಷನ್ನ ಸ್ಟಾರ್ಟ್ ಮಾಡ್ತಾರೆ ಅವರು ಈಗ ಮೇ ಇಪ್ಪತ್ತರಿಂದ ಮತ್ತೆ ಒಂದು ತಿಂಗಳವರೆಗೆ ನಿಮಗೆ ಅವಕಾಶ ಇರುತ್ತೆ ಅಡ್ಮಿಷನ್ ಆಗೋಕ್ಕೆ ಅಂದರೆ ಜೂನ್ ಹದಿನೈದರವರೆಗೂ ನಿಮಗೆ ಒಂದು ತಿಂಗಳ ಕಾಲಾವಕಾಶ ಇರುತ್ತೆ ಅಷ್ಟರಲ್ಲಿ ನೀವು ಅಡ್ಮಿಷನ್ ಆಗಬೇಕು ನೀವೇನಾದ್ರೂ ಅಡ್ಮಿಷನ್ ಆಗ್ದೇ ನೆಕ್ಸ್ಟು ಮತ್ತು ಮೇ ಜೂನ್ ಹದಿನೈದು ಆದಮೇಲೂ ಅಡ್ಮಿಷನ್ ಆಗ್ತೀರಾ ಅಂತ ಅಂದರೆ ಆವಾಗಲೂ ಅಡ್ಮಿಷನ್ ಮಾಡ್ಕೋತಾರೆ ಯಾವುದೇ ರೀತಿ ತೊಂದರೆ ಇರೋಲ್ಲ ಆದರೆ ನೀವು ಸ್ವಲ್ಪ ಫೈನ್ನಾಗ ಕಟ್ಟಬೇಕಾಗುತ್ತೆ ಈ ರೀತಿ ಇರುತ್ತೆ ಸೊ ಯಾರೆಲ್ಲ ವಿದ್ಯಾರ್ಥಿಗಳು ರಿಸಲ್ಟ್ ಬಂದಮೇಲೆ ಯಾವ್ಯಾವ ಕೋರ್ಸ್ಗೆ ಯಾವ್ಯಾವ ಕಾಲೇಜ್ಗೆ ಅಪ್ಲಿಕೇಶನ್ ಆಗ್ತೀರಾ ಎಲ್ಲ ಹಾಕಿ ಕರೆಕ್ಟಾಗಿ ಸೇರಿಕೊಳ್ಳಿ ನೆಕ್ಸ್ಟು ಫಸ್ಟ್ ಪಿ ಯು ಇಂದ ಸೆಕೆಂಡ್ ಪಿ ಯುಗೆ ಹೋಗುವಂಥ ವಿದ್ಯಾರ್ಥಿಗಳಿಗೆ ಅಡ್ಮಿಷನ್ ಯಾವಾಗಿಂದ ಅಂತ ನೋಡೋದಾದರೆ ಜೂನ್ ಫಸ್ಟಿಂದ ಮಾಡ್ಕೊಳಕ್ಕೆ ಅಂತ ಪ್ರಾರಂಭ ಮಾಡ್ತಾರೆ ಅದು ಆಲ್ಮೋಸ್ಟ್ ಆಲ್ ಫಿಫ್ಟೀನ್ ಡೇಸ್ ಇರುತ್ತೆ ಫಿಫ್ಟೀನ್ ಡೇಸ್ ಆದಮೇಲೆ ಅವ್ರು ಅಡ್ಮಿಷನ್ ಮಾಡ್ಕೋತಾರೆ ಬಟ್ ಫೀಸ್ ಜೊತೆಗೆ ನೀವು ಫೈನ ಕಟ್ಟಬೇಕಾಗುತ್ತೆ ಈಗ ಟೆಂತಿಂದ ಫಸ್ಟ್ ಪಿ ಯುಗೆ ಹೋಗುವಂಥವ್ರು ರಿಸಲ್ಟ್ ಬಂದಿದ್ದು ನೆಕ್ಸ್ಟ್ ಡೇ ಇಂದೇ ನಿಮಗೆ ಅಡ್ಮಿಷನ್ ಸ್ಟಾರ್ಟ್ ಆಗಿರುತ್ತೆ ಇಲ್ಲ ಒಂದೊಂದು ಕಾಲೇಜಲ್ಲಿ ಒನ್ ಟೂ ಡೇಸ್ ಇಲ್ಲ ಹೆಚ್ಚು ಕಮ್ಮಿ ಆಗ್ಬೋದು ಅಷ್ಟೇ ಯಾರೆಲ್ಲ ವಿದ್ಯಾರ್ಥಿಗಳು ಅಡ್ಮಿಷನ್ಗೋಸ್ಕರ ಕಾಯ್ತಿದ್ದೀರಾ ಅಂದರೆ ಟೆಂತಿಂದ ಫಸ್ಟ್ ಪಿ ಯುಗೆ ಹೋಗ್ಬೋದು ಫಸ್ಟ್ ಪಿ ಇಂದ ಸೆಕೆಂಡ್ ಪಿ ಯುಗೆ ಹೋಗುವಂಥವ್ರು ನೋಡಿ ನಿಮ್ಮ ನಿಮಗೆ ಇಷ್ಟ ಆಗೋಂಥ ಕಾಲೇಜು ಸಬ್ಜೆಕ್ಟ್ ನೋಡಿ ಅಡ್ಮಿಷನ್ ಆಗಿ ಇದಿಷ್ಟು ಈ ವಿಡಿಯೋದ ಮಾಹಿತಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಥ್ಯಾಂಕ್ ಯು